ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಭದ್ರಾವತಿಯ ಅನ್ವರ್ ಕಾಲೋನಿಯಲ್ಲಿ ಮತದಾನ ಮಾಡಿದ್ರು. ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಾವು ನಂಬರ್ ಒನ್ ಬರ್ತೇವೆ, ಕಾಂಗ್ರೆಸ್ ಮತ್ತು ಬಿಜೆಪಿಗಿಂತ ಮುಂದೆ ಇರ್ತೇವೆ, ಎರಡೂ ಪಾರ್ಟಿಗಿಂತ ನಾವು ಮುಂದೆ ಇರ್ತೇವೆ ಎನ್ನುವುದು ಸತ್ಯ ಎಂದರು. ಮಾಡಿದೆ, ಚೆನ್ನಾಗಿದೆ, ಉತ್ಸಾಹ ಇದೆ. ನಾನೇನು ನಿರೀಕ್ಷಣೆ ಮಾಡಿದ್ನೋ ಅದರಂತೆ ಆಗ್ತಾ ಇದೆ. ಭದ್ರಾವತಿಯಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನನಗೆ ಗೊತ್ತಾಗಿಲ್ಲ. ಟೋಟಲ್ ಒಂದು 40% ಆಗಿರ್ಬೇಕು, ಒಂದು 40-50% ಆಗಿರ್ಬೇಕು ಅಂತ ಕಾಣುತ್ತೆ. ನಂಬರ್ ಒನ್ ಇರ್ತೀವಿ. ಕಾಂಗ್ರೆಸ್ ಬಿಜೆಪಿಗಿಂತ ನಾವು ಮುಂದಿರ್ತೀವಿ. ನಿರೀಕ್ಷೆ ನಾವು ಈಗ ಅದು ಹೇಳೋಕ್ಕಾಗಲ್ಲ, 5 ಗಂಟೆ ಮೇಲೆ ಹೇಳ್ತೀವಿ ನಾವು ಏನು ನಿರೀಕ್ಷೆ ಮಾಡ್ತಾ ಇದೀವಿ ಅಂತ. ಬಟ್ ಇಷ್ಟು ಮಾತ್ರ ಸತ್ಯ, ಇದು ಎರಡೂ ಪಾರ್ಟಿಗಿಂತ ನಾವು ಮುಂದಿರ್ತೀವಿ, ಅದ್ರಾಗೇನು ಅನುಮಾನ ಇಲ್ಲ.